ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಆದಂತಹ ಬಿಗ್ ಬಾಸ್ ಸೀಸನ್ ಒಂಬತ್ತು ಆರು ವಾರಗಳನ್ನು ಸಂಪೂರ್ಣವಾಗಿ ಮುಗಿಸಿ ಏಳನೇ ವಾರ ಕೂಡ ಇಂದು ಮುಗಿತಾ ಇದೆ ಈಗಾಗಲೇ ಬಿಗ್ ಬಿ ಮನೆಯಿಂದ ಆರು ಜನ ಸ್ಪರ್ಧಿಗಳು ಎಲಿಮಿನೇಟ್ ಆಗಿದ್ದಾರೆ ಮನೆಯಿಂದ ಹೊರ ಬಂದಿದ್ದಾರೆ ಈಗ ಏಳನೇ ವಾರ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕಿತ್ತು ಆದರೆ ಈ ವಾರ ಯಾವುದೇ ಎಲಿಮಿನೇಷನ್ ಇಲ್ಲದ ಕಾರಣ ಯಾರಾದರೂ ಒಬ್ಬರು ಅಥವಾ ಇಬ್ಬರು ಬಿಗ್ ಬಾಸ್ ಸೀಕ್ರೆಟ್ ರೂಮ್ಗೆ ಹೋಗಲಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಹಾಗಿದ್ರೆ ಈ ವಾರ ಬಿಗ್ ಬಾಸ್ ಮನೆಯಲ್ಲಿ ಏಳನೇ ವಾರ ಮನೆಯಿಂದ ಸೀಕ್ರೆಟ್ ರೂಮ್ಗೆ ಹೋಗ್ತಾ ಇರುವ ಆ ಇಬ್ಬರು ಸ್ಪರ್ಧಿಗಳು ಯಾರೆಂದು ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವು ಕೂಡ ಬಿಗ್ ಬಾಸ್ ನೋಡ್ತಾ ಇದ್ರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಈ ವಾರ ನಾಮಿನೇಟ್ ಆಗಿರುವ ಸ್ಪರ್ಧಿಗಳು ಯಾರು ಎಂದು ನೋಡೋದಾದ್ರೆ ಅರುಣ್ ಸಾಗರ್ ದಿವ್ಯಾ ಅನುಪಮಾ ಗೌಡ ರೂಪೇಶ್ ರಾಜಣ್ಣ ಅಮೂಲ್ಯ ಗೌಡ ದೀಪಿಕಾ ದಾಸ್ ಆರ್ಯವರ್ಧನ್ ಗುರುಜಿ ಈ ಏಳು ಜನ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದರು ಆದರೆ ನೆನ್ನೆಯ ಶನಿವಾರದ ಸಂಚಿಕೆಯಲ್ಲಿ ದಿವ್ಯಾ ಹುಡುಗ ಹಾಗೂ ಅರುಣ್ ಸಾಗರ್ ಅವರು ಸೇವ್ ಆಗಿದ್ದು ಇನ್ನು ಐದು ಸ್ಪರ್ಧಿಗಳಲ್ಲಿ ಇಬ್ಬರು ಸೀಕ್ರೆಟ್ ರೂಮ್ಗೆ ಹೋಗಬಹುದು ಇನ್ನೂ ಕೆಲ ಮಾಹಿತಿಯ ಪ್ರಕಾರ ಆರ್ಯವರ್ಧನ್ ಗುರುಜಿ ಹಾಗೂ ಅಮೂಲ್ಯ ಸೀಕ್ರೆಟ್ ರೂಮ್ಗೆ ಹೋಗಬಹುದು ಅಥವಾ ಅನುಪಮಾ ದೀಪಿಕಾ ದಾಸ್ ಹೋಗಬಹುದು ಇನ್ನು ನಿಮ್ಮ ಪ್ರಕಾರ ಯಾರು ಸೀಕ್ರೆಟ್ ರೂಮ್ಗೆ ಹೋಗಬೇಕು ಅಂತ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ